गणपतये नमः श्री गुरुभ्यो नमः हरिहि ओम। नमस्कार। ಈ ದಿವಸ ನಿರ್ಜಲ ಏಕಾದಶಿಯ ಬಗ್ಗೆ ಕೆಲವು ಮಾತುಗಳನ್ನಾಡುವ ಪ್ರಯತ್ನ. ವೇದವ್ಯಾಸರ ಹಾಗೂ ಭೀಮಸೇನರ ನಡುವಿನ ಸಂವಾದದಲ್ಲಿ ಇದರ ಪ್ರಸ್ತಾಪ ಬರುತ್ತೆ. ವೇದವ್ಯಾಸರು ಹೇಳ್ತಾರೆ, ವರ್ಷದ ಎಲ್ಲ ಏಕಾದಶಿಯನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ. ಇಂದಿಗೂ ಸಹ ಭಗವಂತನ ಅನುಗ್ರಹದಿಂದ ಅನೇಕ ಭಕ್ತರು ಪ್ರತಿ ಏಕಾದಶಿಯನ್ನು ಸಹ ನಿರಾಹಾರವಾಗಿ ನಿರ್ಜಲವಾಗಿ ಮಾಡ್ತಾ ಇದ್ದಾರೆ. ಆದರೆ ಕೆಲವರಿಗೆ ಈ ರೀತಿ ಮಾಡಲು ಆರೋಗ್ಯದ ಕಾರಣದಿಂದಲೋ ಮತ್ತಿತರ ಕಾರಣದಿಂದಲೋ ಸಾಧ್ಯ ಆಗ್ತಾ ಇಲ್ಲ. ಅಂಥವ್ರನ್ನೆಲ್ಲ ದೃಷ್ಟಿಯಿಟ್ಟುಕೊಂಡು ಅಂತಹವರ ಪರವಾಗಿ ಭೀಮ ವ್ಯಾಸರಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಭೀಮ ಹೇಳ್ತಾನೆ, ನನಗೆ ಜಠರಾಗ್ನಿ ಜಾಸ್ತಿ ತೀಕ್ಷ್ಣವಾಗಿದೆ, ಉರುಕ ಅಂತಕ್ಕಂತಹ ಆ ಅಗ್ನಿ ನನ್ನಲ್ಲಿ ಹೆಚ್ಚಾಗಿರುವುದರಿಂದ ನನ್ನನ್ನು ಮೃಕೋದರ ಅಂತ ಕರೀತಾರೆ. ಆದ್ದರಿಂದ ನನಗೆ ಹೆಚ್ಚಿಗೆ ಉಪವಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಏಕಾದಶಿಯಲ್ಲೂ ಉಪವಾಸ ಮಾಡುವ ಬದಲಿಗೆ ವರ್ಷದಲ್ಲಿ ಯಾವುದಾದರೂ ಒಂದು ಏಕಾದಶಿಯ ಉಪವಾಸವನ್ನು ಮಾಡಿದರೆ ಉಳಿದ ಎಲ್ಲ ಏಕಾದಶಿಯ ಒಂದು ಫಲವು ಬರುವ ರೀತಿಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಬೇಕು ಅಂತ ನಮ್ಮೆಲ್ಲ ಯಾರು ನಾವೆಲ್ಲ ನಮ್ಮಲ್ಲಿ ಯಾರ್ಯಾರಿಗೆ ಮಾಡಲು ತೊಂದರೆ ಇದೆ ಅವರನ್ನೆಲ್ಲ ಉದ್ದೇಶವಾಗಿಟ್ಟುಕೊಂಡು ಅವರೆಲ್ಲರ ಮೇಲೆ ಕರುಣೆಯನ್ನು ಹೊಂದಿ ಅವರೆಲ್ಲರ ಪರವಾಗಿ ಈ ಪ್ರಶ್ನೆಯನ್ನು ಭೀಮ ವ್ಯಾಸರಲ್ಲಿ ಮಾಡ್ತಾರೆ. ಆಗ ವ್ಯಾಸರು ಹೇಳ್ತಾರೆ, ಎಲ್ಲ ಏಕಾದಶಿಯನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಈಗ ಯಾರ್ಯಾರಿಗೆ ಮಾಡಕ್ಕೆ ಆಗೋದೇ ಇಲ್ಲ ಅಂತವರು ಕನಿಷ್ಠ ಪಕ್ಷ ಈ ನಿರ್ಜಲ ಏಕಾದಶಿಯನ್ನಾದರೂ ನಿರಾಹಾರವಾಗಿ ನಿರ್ಜಲವಾಗಿ ಮಾಡಬೇಕು, ಅದರಿಂದ ಬೇರೆ ಎಲ್ಲ ಏಕಾದಶಿಯ ಫಲವೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಏಕಾದಶಿಯನ್ನು ಸಂಪೂರ್ಣವಾಗಿ ಉಪವಾಸ ಮಾಡಲು ಎಲ್ಲ ಏಕಾದಶಿಯಲ್ಲೂ ಮಾಡಲು ಸಾಧ್ಯವಾಗುವವರು ಮಾಡಬೇಕು, ಸಾಧ್ಯವಾಗದಿರುವವರು ಫಲಾಹಾರವನ್ನು ಅಥವಾ ಹಣ್ಣಿನ ರಸವನ್ನು ಈ ರೀತಿ ಏನಾದರೂ ತೆಗೆದುಕೊಂಡು ಬೇರೆ ಏಕಾದಶಿಗಳನ್ನು ಮಾಡಿದರೂ ಸಹ ಮಾಡಬೇಕು. ಆದರೆ ಈ ನಿರ್ಜಲ ಏಕಾದಶಿ ದಿನ ಮಾತ್ರ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ದಿನ ನಿರ್ಜಲ ಏಕಾದಶಿ ದಿನ ನಿರಾಹಾರವಾಗಿ ನೀರನ್ನು ತೆಗೆದುಕೊಳ್ಳದೆ ನಿರ್ಜಲವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅದು ಆ ರೀತಿ ಮಾಡಿದ್ರೆ ಅದರಿಂದ ಬೇರೆ ಎಲ್ಲ ಏಕಾದಶಿ ಫಲವು ಕೂಡ ಬರುತ್ತೆ, ಎಲ್ಲ ಏಕಾದಶಿ ಮಾಡಿದ ಫಲವು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಇದನ್ನ ಪಾಂಡವರು ಅಂದರೆ ಭೀಮಸೇನ ವೇದವ್ಯಾಸರಿಗೆ ಮಾಡಿದ ಸಂವಾದದಲ್ಲಿ ಬರೋದ್ರಿಂದ ಇದನ್ನ ಪಾಂಡವ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಹಾಗೆ ಭೀಮ ಕೇಳಿದ ಪ್ರಶ್ನೆ ಉತ್ತರ ರೂಪದಲ್ಲಿ ಇದು ಬರೋದ್ರಿಂದ ಇದನ್ನ ಭೀಮಸೇನ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಹಾಗೆ ನೀರನ್ನು ತೆಗೆದುಕೊಳ್ಳದೆ ಮಾಡಬೇಕಾದಂತಹ ಏಕಾದಶಿ ಆದ್ದರಿಂದ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಹೀಗೆ ಒಂದು ನಾಲ್ಕಾರು ತದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲಿ ಏನಾದ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೊಂದು ಸ್ವೀಕರಿಸಿ ಅಂತ ಹೇಳ್ತಾ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸಮೂಹ ಸಮರ್ಪಿತ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.